ದೌರ್ಜನ್ಯದ ದೇವದಾಸಿ ಪದ್ಧತಿ ತೊಲಗಲಿ ದೌರ್ಜನ್ಯದ ಜಾತಿ ಪದ್ಧತಿ ತೊಲಗಲಿ ಏನೇ ಬರಲಿ ಏನೇ ಬರಲಿ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘದಿಂದ ಕರ್ನಾಟಕ ಸರ್ಕಾರವನ್ನ ನಾವು ಬಲವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ ಈ ದೌರ್ಜನ್ಯದ ದೇವದಾಸಿ ಪದ್ಧತಿಯನ್ನು ಗಂಭೀರವಾಗಿ ಸರ್ಕಾರ ಪರಿಗಣಿಸಬೇಕು ಅದನ್ನು ಬುಡ ಸಮೇತ ಕಿತ್ತು ಎಸೆಯುವುದಕ್ಕೆ ಬೇಕಾದಂತ ರೀತಿಯ ಒಂದು ಪುನರ್ವಸತಿ ಕಾರ್ಯಕ್ರಮಗಳನ್ನು ಜಾರಿಗೆ ತರಬೇಕು ದೇವದಾಸಿ ಪದ್ಧತಿ ನಿಷೇಧ ಕಾಯ್ದೆಯನ್ನು ಅದನ್ನು ಸಮರ್ಪಕವಾಗಿ ತಿದ್ದುಪಡಿ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ದೇವದಾಸಿ ಮಹಿಳೆಯರಿಗೆ ಏನು ಮಾಸಿಕ ಸಹಾಯಧನ ನೀವು 1500 ರೂಪಾಯಿ ಕೊಡ್ತಾ ಇದ್ದೀರಿ ಅದು ಯಾತಕ್ಕೂ ಸಾಲೋದಿಲ್ಲ ಅದನ್ನು ಕನಿಷ್ಠ 3000 ರೂಪಾಯಿಗಳಿಗೆ ಹೆಚ್ಚು ಮಾಡಬೇಕು ದೇವದಾಸಿ ಮಹಿಳೆಯರ ಮಕ್ಕಳಿಗೆ ಮದುವೆಗೆ ಏನು ಪ್ರೋತ್ಸಾಹಧನ ಕೊಡ್ತಾ ಇದ್ದೀರಿ 108 ಕಂಡೀಷನ್ಗಳಿದೆ ಎಲ್ಲ ಕಂಡೀಷನ್ಗಳನ್ನು ತೆಗೆದಾಕಬೇಕು ದೇವದಾಸಿ ಮಹಿಳೆಯರ ಮಕ್ಕಳ ನಡುವೆ ಮದುವೆ ಆದರೂ ಕೂಡ ಅವರಿಗೆ ತಲಾ 5 ಲಕ್ಷ ರೂಪಾಯಿ ಪ್ರೋತ್ಸಾಹಧನವನ್ನು ಕೊಡಬೇಕು ಆ ರೀತಿಯಲ್ಲಿ ಅಲ್ಲದೇ ದೇವದಾಸಿ ಮಹಿಳೆಯರ ಹೆಣ್ಣು ಮಕ್ಕಳು ಮದುವೆ ಆಗಿ ಗಂಡ ಬಿಟ್ಟು ತವರ ಮನೆ ಸೇರಿದಂಥವ್ರ ಸಂಖ್ಯೆಯನ್ನು ದೊಡ್ಡದಾಗ್ತಾ ಇದೆ ಅವ್ರಿಗೂ ಕೂಡ ಪುನರ್ವಸತಿಯನ್ನು ಕಲ್ಪಿಸಬೇಕು ಅನ್ನುವಂಥ ಪ್ರಮುಖವಾದಂಥ ಹಕ್ಕೊತ್ತಾಯಗಳನ್ನು ಸರ್ಕಾರಕ್ಕೆ ಮಾಡ್ತಾ ಇದ್ವಿ ಮತ್ತು ದೇವದಾಸಿ ಪದ್ಧತಿ ನಿಷೇಧ ಕಾಯ್ದೆ ಏನಿದೆ ಆ ಕಾಯ್ದೆ ಇವತ್ತು ದಲಿತ ಕುಟುಂಬಗಳನ್ನು ದೇವದಾಸಿ ಮಹಿಳೆಯರ ಕುಟುಂಬಗಳನ್ನು ಶಿಕ್ಷೆ ಮಾಡುವಂಥ ರೀತಿಯಲ್ಲಿದ್ದಾವೆ ನಾವು ಇವತ್ತು ಏನು ಹೇಳ್ತಾ ಇದ್ದೀವಿ ಈ ದೌರ್ಜನ್ಯದ ದೇವದಾಸಿ ಪದ್ಧತಿಯಿಂದ ಯಾರು ಲಾಭ ತಗೊಳ್ತಾ ಇದ್ದಾರೆ ಆ ಬಲಾಢ್ಯ ಶ್ರೀಮಂತರುಗಳು ಸಮಾಜದ ಜನ ಅವರನ್ನು ಯಾವ ರೀತಿಯಲ್ಲಿ ಕೂಡ ಅದು ಶಿಕ್ಷಿಸೋದಿಲ್ಲ ಅವ್ರ ಮೇಲೆ ಯಾವ ಹೊಣೆಗಾರಿಕೆಯನ್ನು ಹೇರೋದಿಲ್ಲ ಅದರಿಂದ ಅದನ್ನು ಆ ರೀತಿಯಲ್ಲಿ ತಿದ್ದುಪಡಿ ಮಾಡಿದರೆ ಈ ದೇವದಾಸಿ ಪದ್ಧತಿ ನಿವಾರಣೆ ಮಾಡೋದಕ್ಕೆ ಅದು ದೊಡ್ಡ ರೀತಿಯಲ್ಲಿ ಸಹಾಯ ಆಗುತ್ತೆ